ಬೆಳೆಗಳಿಗೆ ಏನ್ ತೊಂದರೆ ಏನಾಗಿಲ್ಲ. ಅದರಿಂದ ಮಳೆ ಜಾಸ್ತಿ ಆಗಿರೋದು ನಿಜ. ನಾವೆಲ್ಲ ಜಾಗೃತ ಕ್ರಮಗಳನ್ನೆಲ್ಲ ತಗೊಂಡಿದ್ದೀವಿ. ಚನ್ನಪಟ್ಟಣಕ್ಕೆ ಯೋಗೇಶ್ವರ್ಗೆ ಕಾಂಗ್ರೆಸ್ ಆಪರೇಷನ್ ಮಾಡ್ತಾ ಇದೆ ಅಂತ ಅಲಿಗೇಶನ್ ಮಾಡ್ತಾ ಇದೆ. ಚನ್ನಪಟ್ಟಣಕ್ಕೆ ಯೋಗೇಶ್ವರ್ ಅವರಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತೀವಿ. ಕಾಂಗ್ರೆಸ್ ಜೆಡಿಎಸ್ ನವರು ಹೇಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಮಾಡಲಿಲ್ಲ, ಇನ್ನೂ ಅನೌನ್ಸ್ ಮಾಡಿಲ್ಲ. ಇವತ್ತು ಸಾಯಂಕಾಲ ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಎಷ್ಟು ಹೋಪ್ಫುಲ್ ಇದೆ ಸರ್? ಕಾಂಗ್ರೆಸ್ ಇನ್ 3 ಕಾನ್ಸ್ಟಿಟ್ಯೂಷನ್ಸ್ ಹೋಪ್ಫುಲ್ ಆಗಿದ್ದೀವಿ ಸರ್. ಡಿ ಕೆ ಸುರೇಶ್ ಅವರು ಕೇಳಿದ್ರು ಮೂರು ಕ್ಷೇತ್ರಗಳಲ್ಲಿ ಗೆಲ್ತೀವಿ. ಅಹಿಂದ ವರ್ಗದ ಹಣ ಲೂಟಿ ಮಾಡಿದ್ರೆ ಕಾಂಗ್ರೆಸ್ನವರು ಅಂತ ಯತ್ನಾಳ್ ಅವ್ರು ಹೇಳಿದಾರ ಸರ್. ಯತ್ನಾಳ್ ಅವ್ರ ಒಂದು 1000 ಕೋಟಿ ಕೊಟ್ರೆ ಯಾವ ದುಡ್ಡು ಅಯ್ಯ ಕೇಳದ ಯಾವ ದುಡ್ಡು ಅದು? 1000 ಕೋಟಿ ಕಪ್ಪಣನೇ ಇರ್ಬೇಕಲ್ವಾ? ಕಪ್ಪಣ ಅಂದ್ರೆ ಏನು? ಮಂಚಗಣ ಯತ್ನಾಳ್ ಅವರು 1000 ಗಟ್ಟಲೆ ಕೋಟಿ ಒಂದು 10 ಕೋಟಿ 5 ಕೋಟಿ ಅಂತ ಮಾತಾಡೋದೇ ಇಲ್ಲ, ಬರೀ 1000 ಕೋಟಿನೇ ಮಾತಾಡೋದು. ಇಲ್ಲಿದ ತರೆ ಈ ನಮ್ಮ ಸರ್ಕಾರ ಬೆಳೆಸಲಿಕ್ಕೆ 1000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಇಲ್ಲಿಂದ ಬರ್ತಾರೆ ಬ್ಲ್ಯಾಕ್ ಮನಿ ಅಲ್ಲ, ಬ್ಲ್ಯಾಕ್ ಮನಿ ಮಾಡಿರೋರು ಯಾರು? ಬಿಜೆಪಿಯವರಲ್ವಾ?